ಮಿಥಿಲಾ ಮಂಜುನ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ತಾಯಿ ತನ್ನ ಮಕ್ಕಳಿಗೆ ಅವರು ಬೆಳೆದು ದೊಡ್ಡವರಾದಮೇಲೆ ಹೇಗಿರಬೇಕು ಅಂತ ಒಂದು ಅದ್ಭುತ ರೀತಿಯಲ್ಲಿ ತೋರಿಸ್ತಾರೆ. ಅದು ಹೇಗೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಕೊನೆಯ ತನಕ ನೋಡಿ. ಆ ತಾಯಿಯ ಸುತ್ತ ಮಕ್ಕಳು ಕೂರ್ತಾರೆ. ಈಗ ಆ ತಾಯಿ ಹೀಗೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾಳೆ. ಒಂದು ಗೊಂಬೆ ತಗೊತಾಳೆ ಆ ತಾಯಿ. ಆ ಗೊಂಬೆ ತಗೊಂಡು ಒಂದು ದಾರ ತಗೊತಾಳೆ ಇನ್ನೊಂದು ಕೈಯಿಂದ. ಆ ದಾರನ ಒಂದು ಕಿವಿಯಿಂದ ಹಾಕ್ತಾಳೆ. ಹಾಕಿದ್ದ ದಾರ ಇನ್ನೊಂದು ಕಿವಿಯಿಂದ ಬರ್ತಾ ಇದೆ. ಆವಾಗ ಹೇಳ್ತಾಳೆ ಅಮ್ಮ, ನೋಡಿ ಮಕ್ಕಳೇ, ಈ ಥರ ಜನ ಇರ್ತಾರೆ. ನೀವು ಏನೇ ಕೇಳ್ತಾರೋ ಅದನ್ನು ಇನ್ನೊಂದು ಕಿವಿಲಿ ಹಾಗೆ ಬಿಟ್ಬಿಡ್ತಾರೆ ಅಂತ ಹೇಳ್ತಾಳೆ. ಈಗ ಎರಡನೇ ಗೊಂಬೆ ತಗೊತಾಳೆ. ಎರಡನೇ ಗೊಂಬೆ ತಗೊಂಡು ಒಂದು ಕಿವಿಯಿಂದ ದಾರ ಹಾಕ್ತಾಳೆ. ದಾರ ಹಾಕಿದಾಗ ಆ ದಾರ ಬಾಯಿಂದ ಬರುತ್ತೆ. ಆವಾಗ ಹೇಳ್ತಾಳೆ ಅಮ್ಮ, ನೋಡಿ ಮಕ್ಕಳೇ, ಇನ್ನೂ ಒಂಥರ ಜನ ಇರ್ತಾರೆ. ಅವ್ರು ಹೇಗೆ ಅಂದರೆ ಏನು ಕೇಳ್ತಾರೋ ಅದನ್ನು ಎಲ್ಲರಿಗೂ ಹೇಳ್ಕೊಂಬರ್ತಾರೆ. ಆಮೇಲೆ ಮೂರನೇ ಗೊಂಬೆ ತಗೊತಾಳೆ ಅಮ್ಮ. ಮೂರನೇ ಗೊಂಬೆ ತಗೊಂಡು ದಾರ ಹಾಕ್ತಾಳೆ. ಕಿವಿಯಿಂದ ದಾರ ಹಾಕ್ತಾ ಇದ್ದಾಳೆ. ಅದು ಬಾಯಿಂದನೂ ಬರೋದಿಲ್ಲ, ಕಿವಿಯಿಂದನೂ ಬರೋದಿಲ್ಲ. ಹಾಕಿದ್ದೆಲ್ಲ ಒಳಗಡೆ ಹೋಗ್ತಾ ಇರುತ್ತೆ. ಈಗ ಅಮ್ಮ ಹೇಳ್ತಾಳೆ, ಮಕ್ಕಳೇ, ನೀವು ಮೊದಲನೇ ಗೊಂಬೆ ಇದೆಯಲ್ಲ ಅಂತಹ ವ್ಯಕ್ತಿ ನೀವು ಆಗಬಾರ್ದು. ಇಂತಹ ವ್ಯಕ್ತಿಗಳು ಏನೇ ಕಿವಿಲಿ ಕೇಳಿದ್ರೂ ಇನ್ನೊಂದು ಕಿವಿಲಿ ಬಿಟ್ಬಿಡ್ತಾರೆ. ಇಂತಹ ವ್ಯಕ್ತಿ ಆಗಬಾರ್ದು. ಅದಕ್ಕೆ ಮಕ್ಕಳು ಹೇಳ್ತಾರೆ, ಅಮ್ಮ, ಹಾಗಾದರೆ ನಾವು ಎರಡನೇ ಗೊಂಬೆ ಥರ ವ್ಯಕ್ತಿಗಳಾಗಬೇಕಾ ಅಂತ. ಅಂಥ ವ್ಯಕ್ತಿಗಳು ನೀವು ಆಗಬಾರ್ದು ಅಂತ ಅಮ್ಮ ಹೇಳ್ತಾಳೆ. ಯಾಕೆ ಅಂದರೆ ಈ ಎರಡನೇ ಗೊಂಬೆ ಥರ ವ್ಯಕ್ತಿಗಳು ಏನೇ ಕಿವಿಲಿ ಕೇಳಿದ್ದನ್ನೆಲ್ಲರಿಗೂ ಹೇಳ್ಕೊಂಬರ್ತಾರೆ. ಅವ್ರಿಗೆ ಏನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ, ಎಲ್ಲನೂ ಹೇಳ್ಕೊಂಬರ್ತಾರೆ. ಅಂಥ ವ್ಯಕ್ತಿಗಳು ನೀವು ಆಗಲೇಬಾರ್ದು ಅಂತ ಹೇಳ್ತಾಳೆ. ಹಂಗಾರೆ ಮೂರನೇ ಥರ ವ್ಯಕ್ತಿ ಆಗಬೇಕಾ ನಾವು ಅಂತ ಮಕ್ಕಳು ಕೇಳ್ತಾರೆ. ಮೂರನೇ ಥರ ವ್ಯಕ್ತಿನೂ ನೀವು ಆಗಬಾರ್ದು. ಯಾಕೆ ಅಂತ ಅಂದರೆ ಇವರು ಹೇಳಿದ್ದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊತಾರೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಹಾಗೆ ಕೆಲಸ ಮಾಡ್ತಾರೆ. ಇವ್ರು ಯಾರಿಗೂ ಹೇಳೋದೂ ಇಲ್ಲ, ಅಥವಾ ನೀವು ಹೇಳಿದ್ದನ್ನು ಸುಮ್ಮನೆ ಹಾಗೆ ಇನ್ನೊಂದು ಕಿವಿಲಿ ಬಿಡೋದೂ ಇಲ್ಲ. ಇವ್ರ ಥರ ವ್ಯಕ್ತಿನೂ ಆಗಬಾರ್ದು. ಇವು ತುಂಬ ಉತ್ತಮವಾದ ವ್ಯಕ್ತಿ. ನೀವು ನಾಲ್ಕನೇ ಗೊಂಬೆ ಥರ ನೀವು ಆಗಬೇಕು. ಯಾಕೆ ಅಂತಂದರೆ ಕೆಲವೊಂದು ವಿಷಯನ ಒಂದು ಕಿವಿಲಿ ತಗೊಂಡು ಇನ್ನೊಂದು ಕಿವಿಲಿ ಬಿಡಬೇಕಾಗತ್ತೆ. ಇನ್ನು ಕೆಲವುದನ್ನ ನಾವು ಕೆಲವ್ರಿಗೆ ಮಾತ್ರ ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕಾಗತ್ತೆ. ಇನ್ನು ಕೆಲವು ಸರಿ ನಾವು ಹೇಳಿದ್ದನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ನಾವು ಅದನ್ನು ಮಾಡಬೇಕು. ಯಾರಿಗೂ ಹೇಳಲೂಬಾರ್ದು, ಅಥವಾ ಅದನ್ನು ಒಂದು ಕಿವಿಲಿ ಕೇಳ್ಕೊಂಡು ಇನ್ನೊಂದು ಕಿವಿಲಿ ಬಿಡಲೂಬಾರ್ದು. ಹಾಗಾಗಿ ನೀವು ನಾಲ್ಕನೇ ಥರ ವ್ಯಕ್ತಿ ಆಗಬೇಕು. ಆಗ ನಿಮಗೆ ಒಳ್ಳೆಯದಾಗತ್ತೆ. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ ಅಂತ ನಂಬಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.